ಸರ್ ನಮಸ್ಕಾರ, ನಾನು ವಿಜಯ್ ಕುಮಾರ್, ಆಮ್ ಆದ್ಮಿ ಪಾರ್ಟಿ ಮುಖಂಡ. ನಮ್ಮ ಕೋಲಾರ ನಗರದಲ್ಲಿ ರಸ್ತೆಗಳು ಹೇಗೆ ಆಗಿದೆ ಅಂದರೆ ಚೇಂಬರ್ಗಳಾಗೋಗಿದೆ. ಎಲ್ಲಿ ನೋಡಿದ್ರು ಹತ್ತತ್ತು ಅಡಿಗೆ ಒಂದೊಂದು ಚೇಂಬರ್ಸ್. ಆ ಚೇಂಬರ್ಗಳು ರೆಡಿ ಮಾಡೋದಕ್ಕೆ ಅಂತೇಳಿ ರಸ್ತೆ ನಿರ್ಮಾಣ ಆದಂಗಿದೆ ಸ್ಥಿತಿಗಳು. ಈಗಂತೂ ಮಳೆ ಬಿದ್ದ ನಂತರ ಹಳ್ಳುಗಳು ಸಿಕ್ಕಾಗ್ತಾ ಇದೆ. ಹಳ್ಳುಗಳಲ್ಲಿ ಜನ ಓಡಾಡೋದೇ ತೊಂದರೆ ಆಗಿದೆ. ಎಷ್ಟೋ ಜನ ಬಿದ್ದಿದ್ದಾರೆ, ಕಂಪ್ಲೇಂಟ್ಸ್ ಮಾಡೋಕ್ಕೂ ಆಗಲ್ಲ. ಯಾರ ಮೇಲ್ ಮಾಡೋದಂತ, ಇದು ನಮ್ಮ ವಿಧಿ ಅಂತ ಹೇಳ್ಬಿಟ್ಟು ಜನ ಅವ್ರ ಪಾಡ್ಗವ್ರು ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿರೋ ನಾಯಕರಾಗಲಿ ಅಥವಾ ಕಾಂಟ್ರಾಕ್ಟರ್ ಆಗಲಿ, ಒಂದು ಗುಣಮಟ್ಟದ ರಸ್ತೆಗಳನ್ನ ಅಭಿವೃದ್ಧಿ ಮಾಡೋ ಒಬ್ಬರೂ ಒಂದು ಕಿಂಚಿತ್ತು ತೋರಿಸ್ತಾ ಇಲ್ಲ ಇಲ್ಲಿ. ಅವ್ರ ಪಾಡ್ಗವ್ರು ಇದ್ದಾರೆ. ಏನು ಬರೀ ಗೆಲುವು ಅಥವಾ ಗೆಲುವದು ಮಾತ್ರನೇ ಇವರ ಒಂದು ಉದ್ದೇಶವಾಗಿದೆ. ಇನ್ನೇನು ಕೋಲಾರ ನಗರನ ಅಭಿವೃದ್ಧಿ ಮಾಡೋದಾಗಲಿ ಅಥವಾ ಹಳ್ಳಿಗಳಿಗೆ ಒಳ್ಳೆ ರಸ್ತೆಯ ಒಂದು ಗುಣಮಟ್ಟ ರಸ್ತೆಗಳಿಲ್ಲ, ತುಂಬ ಕಷ್ಟ ಆಗಿದೆ ಹಳ್ಳಿಗಳಲ್ಲೂ ಜನ ಓಡಾಡೋಕ್ಕೆ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಾಳ ಬೇಜವಾಬ್ದಾರಿಯಿಂದ ನಮ್ಮ ನಾಯಕರು, ಯಾವುದೇ ಆಗಲಿ ಶಾಸಕರು, ಇಡೀ ಕೋಲಾರ ಜಿಲ್ಲೆಯಲ್ಲಿ ನಾನು ಹೇಳ್ತಿರೋದು, ಒಬ್ಬರು ಒಂದು ಅಭಿವೃದ್ಧಿಗೋಸ್ಕರ ಅಥವಾ ಒಳ್ಳೆ ಕಾಮಗಾರಿಗೋಸ್ಕರ ಇವರು ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕಾಂಟ್ರಾಕ್ಟ್ರು ಸಹ ಈಗೇನಾಗಿದೆ ಅಂದರೆ, ಕಾಂಟ್ರಾಕ್ಟ್ರು ಈಗ ರಸ್ತೆ ಮಾಡಿದ್ರೆ ಇನ್ನೊಂದು ಮೂರ್ನಾಲ್ಕು ತಿಂಗಳಿಗೆ ಆ ರಸ್ತೆನೇ ಸರಿ ಇರೋಲ್ಲ, ಗುಂಡಿಗಳು ಬಿದ್ದಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಟಮಕಾಯಿಂದ ಮೆಡಿಕಲ್ ಕಾಲೇಜಿಗೆ ಹೋಗೋ ರಸ್ತೆ ಮಾಡಿ ಎಲ್ಲ ಒಂದು ಮಂತ್ ಆಗಿರಬೇಕು, ಆ ರಸ್ತೆಯಲ್ಲಿ ಓಡಾಡೋಕ್ಕೆ ಆಗಲ್ಲ. ಜನ ಎಷ್ಟೋ ಜನ ಬೀಳ್ತಾರೆ ಮಳೆಯಲ್ಲಿ, ನೀರು ನಿಂತಿದ್ರು ಆ ದೊಡ್ಡ ದೊಡ್ಡ ಗುಂಡಿಗಳು ಕಣ್ಣಿಗೆ ಕಾಣಿಸಲ್ಲ, ಆ ರೀತಿ ಆಗಿದೆ. ಇದಕ್ಕೆಲ್ಲ ನೇರ ಹೊಣೆ ನಮ್ಮ ಶಾಸಕರುಗಳು, ಈ ಕೋಲಾರ ಜಿಲ್ಲೆಯ ಶಾಸಕರುಗಳಿಗೆ ಈ ಸಾರಿ ಬರುವ ಮುಂದೆ ಬರುವ ಎಲೆಕ್ಷನ್ನಲ್ಲಿ ಇವ್ರಿಗೆ ಒಳ್ಳೆ ಪಾಠ, ಜನ ನಾಗರಿಕರು ಒಳ್ಳೆ ಪಾಠ ಕಲಿಸ್ಬೇಕಾಗುತ್ತೆ. ಇಲ್ಲಿ ಹೆಗ್ಗಣಗಳು ಅಂತ ನಾವು ಎಲ್ಲೂ ಕರಿಬೋದು, ಯಾಕಂದ್ರೆ ಇಲ್ಲಿ ಶಾಸಕರು, ಕಾಂಟ್ರಾಕ್ಟ್ರುಗಳು, ಆಮೇಲೆ ಅಧಿಕಾರಿಗಳು, ಯಾಕಂದರೆ ಕ್ವಾಲಿಟಿ ಗುಣಮಟ್ಟದ ಕ್ವಾಲಿಟಿ ತೆಗಿಬೇಕಾಗಿರೋದು ಇಲ್ಲಿನ ಅಧಿಕಾರಿಗಳು. ಆದರೆ ಇಲ್ಲಿ ಕಮಿಷನ್ ಬಸ್, ಈಗ ಸುಮಾರು ಪೇಪರ್ಗಳಲ್ಲಿ ನೋಡಿದ್ದೀನಿ, 40% ಕಮಿಷನ್ ಅಂತ. 40% ಅವನ ಕಾಂಟ್ರಾಕ್ಟ್ದು, ಅವನದು ಒಂದು 20% ಹೋದ್ರೆ ಅಲ್ಲಿಗೆ ಕೆಲಸ ನಡೀತಿರೋದು ಅಂದರೆ ಹಾರ್ಡ್ಲಿ ಅಂದರೆ ಒಂದು 25-30% ವರ್ಕ್ ಅಷ್ಟೇ ಅಲ್ಲಿ ನಡೀತಿರೋದು. 25-30% ವರ್ಕ್ ನಡೀತಿರೋವಾಗ ಅದ್ರದ್ದು ಗುಣಮಟ್ಟ ಬರೀ 3 ತಿಂಗಳಾಗಿರುತ್ತೆ. ಯಾವತ್ತೂ ನಾವು ಈ ಭ್ರಷ್ಟಾಚಾರ, ಈ ಲಂಚ ಮುಕ್ತ ಮಾಡ್ತೀವೋ ಆಗಲೇ ಮಾತ್ರ ಗುಣಮಟ್ಟದ ಒಂದು ಜೀವನ ನಮ್ಮ ಜನಕ್ಕೆ ಕೊಡೋಕ್ಕೆ ಸಾಧ್ಯ. ಈಗ ಪಕ್ಕದಲ್ಲಿರೋ ತುಮಕೂರು ನೋಡಿ, ತುಮಕೂರು ಮತ್ತು ಕೋಲಾರು ಬೆಂಗಳೂರಿಂದ ಒಂದೇ ಡಿಸ್ಟೆನ್ಸು. ತುಮಕೂರು ಇವತ್ತು ಹೇಳಬೇಕಂದ್ರೆ ಒಂದು ಕ್ಲೀನ್ ಸಿಟಿ, ಒಳ್ಳೆ ನಗರ ಇದೆ. ನಮ್ಮ ಕೋಲಾರಲ್ಲಿ ಹಾಕಾಗಿಲ್ಲ, ಯಾಕಂದರೆ ಇಲ್ಲಿ ನಮ್ಮ ಶಾಸಕರ ನಿರ್ಲಕ್ಷ್ಯದಿಂದ ನಮ್ಮ ಕೋಲಾರ ಜಿಲ್ಲೆ ಯಾ ಅಭಿವೃದ್ಧಿ ನಿರ್ಣಾಮವಾಗುತ್ತಿದೆ. ಈಗಂತೂ ನನ್ನ ಪ್ರಕಾರ ಹೇಳಬೇಕಂದ್ರೆ ಜಿಲ್ಲೆಯಲ್ಲಿ ರಸ್ತೆಗಳೇ ಇಲ್ಲ ಅನ್ಬೋದು, ಅಭಿವೃದ್ಧಿನೇ ಇಲ್ಲ ಅನ್ಬೋದು, ಯಾವುದೇ ರೀತಿಯಲ್ಲೂ ಅಭಿವೃದ್ಧಿ ಇಲ್ಲ. ಕೆ ಸಿ ವ್ಯಾಲಿ ನೀರು ಅಂತ ಹೇಳ್ಬೋದು, ಸುಮ್ಮನೆ ಜಂಬ ಕೊಚ್ಕೊಳ್ತಾರೆ. ಕೆ ಸಿ ವ್ಯಾಲಿ ನೀರು ತೊಗೊಂಡ್ವಿ ಅವೆಲ್ಲ, 1,000-11,000 ಕೋಟಿ ಅವೆಲ್ಲ ಬರೀ ಇವರು ಯಾವುದಕ್ಕೋಸ್ಕರ ಮಾಡಿದ್ರೋ ಗೊತ್ತಿಲ್ಲ. ಈಗ ಸಮ್ಮರಲ್ಲಿ ಕೆರೆಗಳೆಲ್ಲ ತುಂಬಿದೆ, ಮಳೆ ಬಿದ್ದ ನೀರೆಲ್ಲ ಹೋಗುತ್ತೆ, ಕೊಚ್ಕೊಂಡು ರೈತರು ಹೊಲದಲ್ಲಿ ಹೋಗಿ ಅವ್ರ ಬೆಳೆಗಳನ್ನ ಹಾಳು ಮಾಡ್ತಿದೆ ಅಷ್ಟೇ. ಇದರಿಂದ ಯಾವುದೇ ಥರ ಉಪಯೋಗ ಇಲ್ಲ. ಅಂತರ್ಜಲ ಮಟ್ಟ ನಾವು ಏರಿಸ್ಬೇಕಂತಿದ್ರೆ ಅದರಲ್ಲಿರೋ ಹೂಳನ್ನ ಕರೆಕ್ಟಾಗಿ ತೆಗೆದು ಕೆರೆಗಳನ್ನ ಮಾಡಿದಿದ್ರೆ ಮಳೆ ನೀರನ್ನು ಶೇಖರಣೆ ಮಾಡ್ಬೋದಾಗಿತ್ತು. ಬಟ್ ಇದು ಮಾಡಿದೆ ಇವರು, ಬರೀ ಕೆ ಸಿ ವ್ಯಾಲಿ ನೀರು, ಬೆಂಗಳೂರು ಕೊಳಚೆ ನೀರು ಆಗಿರ್ಬೋದು, ಅದು ಇಲ್ಲಿ ನೀರಿಗೆ ನಾವು ಪ್ರಾಮುಖ್ಯತೆ ಕೊಡೋಣ. ಬಟ್ ಇಲ್ಲಿ ಸಮ್ಮರಲ್ಲಿ ನೀವು ತುಂಬಿಸ್ಬಿಟ್ಟು ಮಳೆ ನೀರು ಬಿದ್ದಾಗ ಹೆಚ್ಚಿಗೆ ನೀರು ಬಂದಂಥ ನೀರು ಎಲ್ಲಿ ಹೋಗುತ್ತೆ? ಹಳ್ಳಿಗಳಲ್ಲಿ ಎಷ್ಟೋ, ಈಗ ಗಾಂಧಿನಗರಿಂದ ಗದ್ದೆ ಕಣ್ಣೂರಿಗೆ ರಸ್ತೆನೇ ಇಲ್ಲ, 4-5 ದಿನ ಆಯಿತು ಆ ರೋಡಲ್ಲಿ ನೀರು ಹೋಗ್ತಾನೆ ಇದೆ, ಅದ್ರ ಬಗ್ಗೆ ಯಾವನೂ ಗಮನ ಕೊಡ್ತಾ ಇಲ್ಲ. ಭಾಳ ನಿರ್ಲಕ್ಷ್ಯತೆ ಆಗಿದೆ ಇಲ್ಲಿ, ಅಧಿಕಾರಿಗಳು ಆಗ್ಬೋದು, ಈವನ್ ಶಾಸಕರು ಆಗ್ಬೋದು, ಭಾಳ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಕೋಲಾರ ಜಿಲ್ಲೆನ. ಬರೀ ಇವರು ಗೆಲ್ಲೋದು ಇಲ್ಲಾಂದರೆ ಇವರಲ್ಲಿ ಒಡಲಾಟ ಆಡೋದು. ಒಡಲಾಟ ಅಂದರೆ ಏನೋ ಅಧಿಕಾರಕ್ಕೋಸ್ಕರ, ಆಸೆಗೋಸ್ಕರ ಏನೋ ಇವರಲ್ಲೇ, ಅವರ ಪಕ್ಷದಲ್ಲೇ ಅವರು ಭೇದ ಭಾವ ಮುಟ್ಕೊಂಡು ಕಿತ್ತಾಡ್ಕೊಂಡು ಅಭಿವೃದ್ಧಿ ಇಲ್ಲದೆ ಮಾಡ್ತಾ ಇದ್ದಾರೆ ನಮ್ಮ ಕೋಲಾರ ಜಿಲ್ಲೆಗೆ. ಇವರನ್ನು ಖಂಡಿಸಬೇಕು, ನಾವು ಧಿಕ್ಕರಿಸಬೇಕು. ಅಭಿವೃದ್ಧಿ ಮಾಡಿದ್ರೆ ಮುಂದಂತೂ ಮಾಡಲ್ಲ, ಇದು ಸುಮಾರು 70 ವರ್ಷದಿಂದ ಇದೇ ಆಗೋ ಇದೆ. ಇವುದು ಅಭಿವೃದ್ಧಿ ಅಂತೂ ಕೋಲಾರ ಜಿಲ್ಲೆಗೆ ಶೂನ್ಯ. ಜನ ಎಚ್ಚರಿಕೆಯಿಂದ ಈ ಸರಿ ಮತ ಹಾಕಬೇಕು. ಆಮ್ ಆದ್ಮಿ ಪಾರ್ಟಿ ನಾವಂತೂ ಏನೋ ಈಗ ದೆಹಲಿ ತಗೊಳ್ಳಿ, ಕೇಜ್ರಿವಾಲ್ ಅವರು ಮಾಡಿರೋಂಥ ಒಳ್ಳೆ ಕಾರ್ಯಗಳು, ನಾವಿಲ್ಲಿ ಆ ಮಾದರಿ ಅಂತ ಕಾರ್ಯಗಳು ಇಲ್ಲಿ ಮಾಡೇ ಮಾಡ್ತೀವಿ. ಒಂದು ಸರಿ ಜನ ಅವಕಾಶ ಕೊಡಲಿ, ನಾವು ಮಾಡಿ ತೋರಿಸ್ತೀವಿ.